ನಮಸ್ತೆ ವೀಕ್ಷಕರು. ದಿ ಲೆಜೆಂಡ್ ರಾಹುಲ್ ದ್ರಾವಿಡ್ ಗರಡಿಯಲ್ಲಿ ಪಳಗಿದ್ದ ಹಲವು ಆಟಗಾರರು ಈಗಾಗಲೇ ಟೀಂ ಇಂಡಿಯಾವನ್ನು ಪ್ರತಿನಿಧಿಸುತ್ತಿದ್ದಾರೆ. ಇನ್ನು ಕೆಲವರು ಐಪಿಎಲ್ನಲ್ಲಿ ಸಂಚಲನ ಸೃಷ್ಟಿಸುತ್ತಿದ್ದಾರೆ. ಇದೀಗ ಈ ಪಟ್ಟಿಗೆ ಮತ್ತೋರ್ವ ಯುವ ಆಟಗಾರ ಕೂಡ ಸೇರ್ಪಡೆಯಾಗಿದ್ದಾರೆ. ಆತನ ಹೆಸರು ಅರ್ಮಾನ್ ಜಾಫರ್. ಮಸ್ಕತ್ನಲ್ಲಿ ಒಮಾನ್ ಹಾಗೂ ಮುಂಬೈ ನಡುವೆ ಏಕದಿನ ಸರಣಿ ನಡೆಯುತ್ತಿದೆ. ಈ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಮುಂಬೈ ತಂಡವು ಭರ್ಜರಿ ಪ್ರದರ್ಶನ ನೀಡಿತ್ತು. ಆರಂಭದಲ್ಲೇ ಓಪನರ್ ಯಶಸ್ವಿ ಜೈಸ್ವಾಲ್ ಮತ್ತು ಡ್ರ್ಯೂ ಗೋಮಲ್ ಅವರ ವಿಕೆಟ್ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿದ್ದ ತಂಡಕ್ಕೆ ಯುವ ಬ್ಯಾಟ್ಸ್ಮನ್ ಅರ್ಮಾನ್ ಜಾಫರ್ ಆಸರೆಯಾದರು. 22 ವರ್ಷದ ಬಲಗೈ ಬ್ಯಾಟ್ಸ್ಮನ್ ಒಮಾನ್ ಬೌಲರ್ಗಳನ್ನು ಅನಾಯಾಸವಾಗಿ ಎದುರಿಸಿದರು. 114 ಎಸೆತಗಳನ್ನು ಎದುರಿಸಿದ ಅರ್ಮಾನ್ ಜಾಫರ್ 122 ರನ್ ಬಾರಿಸಿದರು. ಈ ಇನ್ನಿಂಗ್ಸ್ನಲ್ಲಿ ಯುವ ಬ್ಯಾಟ್ಸ್ಮನ್ ಬ್ಯಾಟ್ನಿಂದ 11 ಬೌಂಡರಿ ಹಾಗೂ 3 ಸಿಕ್ಸರ್ಗಳು ಮೂಡಿಬಂತು. ಪರಿಣಾಮ ನಿಗದಿತ 50 ಓವರ್ನಲ್ಲಿ ಮುಂಬೈ ತಂಡದ ಮೊತ್ತವು 300ಕ್ಕೆ ಬಂದು ನಿಂತಿತ್ತು. ಈ ಬೃಹತ್ ಮೊತ್ತವನ್ನು ಬೆನ್ನತ್ತಿದ್ದ ಒಮಾನ್ ರಾಷ್ಟ್ರೀಯ ತಂಡವು ಕೇವಲ 69 ರನ್ಗಳಿಗೆ ಆಲೌಟ್ ಆಯಿತು. ಅರ್ಮಾನ್ ಜಾಫರ್ 2016ರಲ್ಲಿ ಬಾಂಗ್ಲಾದೇಶದಲ್ಲಿ ನಡೆದ 19 ವರ್ಷದೊಳಗಿನವರ ವಿಶ್ವಕಪ್ನಲ್ಲಿ ಟೀಂ ಇಂಡಿಯಾ ಸದಸ್ಯರಾಗಿದ್ದರು. ಆ ವೇಳೆ ತಂಡದ ಕೋಚ್ ಆಗಿದ್ದವರು ರಾಹುಲ್ ದ್ರಾವಿಡ್. ದ್ರಾವಿಡ್ ಅವರ ಗರಡಿಯಲ್ಲಿ ಪಳಗಿದ್ದ ಯುವ ಆಟಗಾರ ಏಕದಿನ ಕ್ರಿಕೆಟ್ನಲ್ಲಿ ಉತ್ತಮ ಪ್ರದರ್ಶನ ನೀಡುತ್ತಾ ಬಂದಿದ್ದಾರೆ. ಅಲ್ಲದೆ ರಾಹುಲ್ ದ್ರಾವಿಡ್ ಅವರ ಸಲಹೆಯಂತೆ ನಾನು ಆಟದಲ್ಲಿ ಶಿಸ್ತು ಹಾಗೂ ಕಲಾತ್ಮಕತೆಯನ್ನು ಕಂಡುಕೊಂಡಿದ್ದೇನೆ. ನನ್ನೆಲ್ಲ ಪ್ರದರ್ಶನದ ಶ್ರೇಯಸ್ಸು ದ್ರಾವಿಡ್ ಅವರಿಗೆ ಸಲ್ಲುತ್ತದೆ ಎನ್ನುತ್ತಾರೆ ಅರ್ಮಾನ್. ಅಂದಹಾಗೆ ಅರ್ಮಾನ್ ಜಾಫರ್ ಟೀಂ ಇಂಡಿಯಾ ಮಾಜಿ ಆಟಗಾರ, ಪಂಜಾಬ್ ಕಿಂಗ್ಸ್ ತಂಡದ ಬ್ಯಾಟಿಂಗ್ ಕೋಚ್ ವಾಸಿಂ ಜಾಫರ್ ಅವರ ಸೋದರಳಿಯ ಎಂಬುದು ವಿಶೇಷ. ರಾಹುಲ್ ದ್ರಾವಿಡ್ ಶಿಷ್ಯರಲ್ಲಿ ನಿಮ್ಮ ಫೇವರೆಟ್ ಆಟಗಾರ ಯಾರು ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಮ್ಮ ಚಾನಲ್ನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.